ಪ್ರಧಾನಿ ಆಗ್ಬೇಕಂತ ಹೇಳಿ ದೇವೇಗೌಡರು ಗುರಿ ಅಂತ ಹೇಳಿ ನಿತೀಶ್ ಕುಮಾರ್ ಇದೇ ದೇವೇಗೌಡರು ಮೋದಿಯವ್ರ ಪ್ರಧಾನಿ ಆದ್ರೆ ನಾನು ದೇಶ ಬಿಟ್ಟು ಹೋಯ್ತೀನಿ ಅಂದಿದ್ರು, ನನಗ್ ಗೊತ್ತಿಲ್ಲ. ಅವ್ರು ಹೇಳಿದ್ರ ನಾಯಕ ಅಂತ ಯಾರು ಒಪ್ಕೊಂಡಿರ್ಲಿಲ್ಲ. ಅದೇ ಅದೇ ಅಂದ್ರೆ ನನಗೆ ನೋವಾಗ್ತಾ ಇದೆ, ನನಗೆ ನಮ್ಮ ನಾಯಕರವರು ಈ ರಾಜ್ಯದ ಒಬ್ಬ ಮಣ್ಣಿನ ಮಗ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ದವರು, ಅವರು ಬದುಕಿದ್ದಂಗೆನೆ ಸೆಕ್ಯುಲರ್ ಅಂತಲೇ ಬದುಕಿದ್ರು, ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆ ಆಗಿರಲಿಲ್ಲ ಅಲಯನ್ಸ್ ಅಂತ. ಇವತ್ತು ಅವರು ಮೋದಿಯವರು ಪ್ರಧಾನಮಂತ್ರಿ ಆದರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಅಷ್ಟು ದೃಢವಾದಂಥ ಒಂದು ಸೆಕ್ಯುಲರ್ ಲೀಡರ್ಶಿಪ್ಪನ್ನು ಕಡ್ಕೊಂಬಂದಿದ್ದರು. ಅವರನ್ನ ಆ ಪಕ್ಷದ ಮಕ್ಕಳಿರ್ಬೋದು, ನಾಯಕರಿರ್ಬೋದು, ಅನೇಕರು ಸೇರ್ಕೊಂಡು ಅವರನ್ನು ಆ ಪರಿಸ್ಥಿತಿ ತಂದವರಲ್ಲ ಪಾಪ. ಅದು ನನಗೆ ನೋವಾಗಿರೋದಷ್ಟೇ. ಪ್ರಧಾನಿ ಆಗ್ಬೇಕಂತ ಹೇಳಿ ದೇವೇಗೌಡರು ಗುರಿ ಅಂತ ಹೇಳಿ ನಿತೀಶ್ ಕುಮಾರ್ ಇದೇ ದೇವೇಗೌಡರು ಮೋದಿಯವ್ರ ಪ್ರಧಾನಿ ಆದ್ರೆ ನಾನು ದೇಶ ಬಿಟ್ಟು ಹೋಯ್ತೀನಿ ಅಂದಿದ್ರು, ನನಗ್ ಗೊತ್ತಿಲ್ಲ. ಅವ್ರು ಹೇಳಿದ್ರ ನಾಯಕ ಅಂತ ಯಾರು ಒಪ್ಕೊಂಡಿರ್ಲಿಲ್ಲ. ಅದೇ ಅದೇ ಅಂದ್ರೆ ನನಗೆ ನೋವಾಗ್ತಾ ಇದೆ, ನನಗೆ ನಮ್ಮ ನಾಯಕರವರು ಈ ರಾಜ್ಯದ ಒಬ್ಬ ಮಣ್ಣಿನ ಮಗ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ದವರು, ಅವರು ಬದುಕಿದ್ದಂಗೆನೆ ಸೆಕ್ಯುಲರ್ ಅಂತಲೇ ಬದುಕಿದ್ರು, ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆ ಆಗಿರಲಿಲ್ಲ ಅಲಯನ್ಸ್ ಅಂತ. ಇವತ್ತು ಅವರು ಮೋದಿಯವರು ಪ್ರಧಾನಮಂತ್ರಿ ಆದರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಅಷ್ಟು ದೃಢವಾದಂಥ ಒಂದು ಸೆಕ್ಯುಲರ್ ಲೀಡರ್ಶಿಪ್ಪನ್ನು ಕಡ್ಕೊಂಬಂದಿದ್ದರು. ಅವರನ್ನ ಆ ಪಕ್ಷದ ಮಕ್ಕಳಿರ್ಬೋದು, ನಾಯಕರಿರ್ಬೋದು, ಅನೇಕರು ಸೇರ್ಕೊಂಡು ಅವರನ್ನು ಆ ಪರಿಸ್ಥಿತಿ ತಂದವರಲ್ಲ ಪಾಪ. ಅದು ನನಗೆ ನೋವಾಗಿರೋದಷ್ಟೇ. ಪ್ರಧಾನಿ ಆಗ್ಬೇಕಂತ ಹೇಳಿ ದೇವೇಗೌಡರು ಗುರಿ ಅಂತ ಹೇಳಿ ನಿತೀಶ್ ಕುಮಾರ್ ಇದೇ ದೇವೇಗೌಡರು ಮೋದಿಯವ್ರ ಪ್ರಧಾನಿ ಆದ್ರೆ ನಾನು ದೇಶ ಬಿಟ್ಟು ಹೋಯ್ತೀನಿ ಅಂದಿದ್ರು, ನನಗ್ ಗೊತ್ತಿಲ್ಲ. ಅವ್ರು ಹೇಳಿದ್ರ ನಾಯಕ ಅಂತ ಯಾರು ಒಪ್ಕೊಂಡಿರ್ಲಿಲ್ಲ. ಅದೇ ಅದೇ ಅಂದ್ರೆ ನನಗೆ ನೋವಾಗ್ತಾ ಇದೆ, ನನಗೆ ನಮ್ಮ ನಾಯಕರವರು ಈ ರಾಜ್ಯದ ಒಬ್ಬ ಮಣ್ಣಿನ ಮಗ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ದವರು, ಅವರು ಬದುಕಿದ್ದಂಗೆನೆ ಸೆಕ್ಯುಲರ್ ಅಂತಲೇ ಬದುಕಿದ್ರು, ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆ ಆಗಿರಲಿಲ್ಲ ಅಲಯನ್ಸ್ ಅಂತ. ಇವತ್ತು ಅವರು ಮೋದಿಯವರು ಪ್ರಧಾನಮಂತ್ರಿ ಆದರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಅಷ್ಟು ದೃಢವಾದಂಥ ಒಂದು ಸೆಕ್ಯುಲರ್ ಲೀಡರ್ಶಿಪ್ಪನ್ನು ಕಡ್ಕೊಂಬಂದಿದ್ದರು. ಅವರನ್ನ ಆ ಪಕ್ಷದ ಮಕ್ಕಳಿರ್ಬೋದು, ನಾಯಕರಿರ್ಬೋದು, ಅನೇಕರು ಸೇರ್ಕೊಂಡು ಅವರನ್ನು ಆ ಪರಿಸ್ಥಿತಿ ತಂದವರಲ್ಲ ಪಾಪ. ಅದು ನನಗೆ ನೋವಾಗಿರೋದಷ್ಟೇ. ಪ್ರಧಾನಿ ಆಗ್ಬೇಕಂತ ಹೇಳಿ ದೇವೇಗೌಡರು ಗುರಿ ಅಂತ ಹೇಳಿ ನಿತೀಶ್ ಕುಮಾರ್ ಇದೇ ದೇವೇಗೌಡರು ಮೋದಿಯವ್ರ ಪ್ರಧಾನಿ ಆದ್ರೆ ನಾನು ದೇಶ ಬಿಟ್ಟು ಹೋಯ್ತೀನಿ ಅಂದಿದ್ರು, ನನಗ್ ಗೊತ್ತಿಲ್ಲ. ಅವ್ರು ಹೇಳಿದ್ರ ನಾಯಕ ಅಂತ ಯಾರು ಒಪ್ಕೊಂಡಿರ್ಲಿಲ್ಲ. ಅದೇ ಅದೇ ಅಂದ್ರೆ ನನಗೆ ನೋವಾಗ್ತಾ ಇದೆ, ನನಗೆ ನಮ್ಮ ನಾಯಕರವರು ಈ ರಾಜ್ಯದ ಒಬ್ಬ ಮಣ್ಣಿನ ಮಗ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ದವರು, ಅವರು ಬದುಕಿದ್ದಂಗೆನೆ ಸೆಕ್ಯುಲರ್ ಅಂತಲೇ ಬದುಕಿದ್ರು, ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆ ಆಗಿರಲಿಲ್ಲ ಅಲಯನ್ಸ್ ಅಂತ. ಇವತ್ತು ಅವರು ಮೋದಿಯವರು ಪ್ರಧಾನಮಂತ್ರಿ ಆದರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಅಷ್ಟು ದೃಢವಾದಂಥ ಒಂದು ಸೆಕ್ಯುಲರ್ ಲೀಡರ್ಶಿಪ್ಪನ್ನು ಕಡ್ಕೊಂಬಂದಿದ್ದರು. ಅವರನ್ನ ಆ ಪಕ್ಷದ ಮಕ್ಕಳಿರ್ಬೋದು, ನಾಯಕರಿರ್ಬೋದು, ಅನೇಕರು ಸೇರ್ಕೊಂಡು ಅವರನ್ನು ಆ ಪರಿಸ್ಥಿತಿ ತಂದವರಲ್ಲ ಪಾಪ. ಅದು ನನಗೆ ನೋವಾಗಿರೋದಷ್ಟೇ.